ಟೆಸ್ಟ್ ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಕೊಟ್ಟು ಬಂದಿದ್ದೀನಿ ಅಂತ, ಶುಗರ್ ಟೆಸ್ಟ್ಗೆ ಮತ್ತು ಹಿಮೋಗ್ಲೋಬಿನ್ ಟೆಸ್ಟ್ಗೆ ಮತ್ತು ಬಿ ಪಿ, ಈ ಮೂರದು ರಿಪೋರ್ಟ್ಸ್ ಬಂದಿದೆ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಸೊ ನಿಮಗೆ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನನ್ನ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ, ಗಿಡ್ಡಿನೆಸ್ ಆಗ್ತಿರೋದ್ರಿಂದ. ನಾನು ಹಾಸ್ಪಿಟಲ್ಗೆ ತೋರಿಸಿರೋ ಕಾರಣ ಅವರು ಡಾಕ್ಟರ್ ಸಜೆಷನ್ ಮೇರೆಗೆ ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಕೊಟ್ಟು ಬಂದಿದ್ದೆ. ಇವತ್ತು ನನ್ನ ರಿಪೋರ್ಟ್ ಬರೋ ಡೇ, ಸೊ ಬೆಳಗ್ಗೆ 8:30, ಇವತ್ತು ಸ್ಯಾಟರ್ಡೇ, ಬೆಳಗ್ಗೆ 8:30 ನಾನು ಹೊರಟಿದ್ದೀನಿ ಈಗ ಹಾಸ್ಪಿಟಲ್ಗೆ. ಸೊ ನಾನು ಮುಂದೆ ಹೇಳ್ತೀನಿ ರಿಪೋರ್ಟ್ ಏನಾಯಿತು ಅಂತ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನನ್ನ ಮಗಳಿಗೆ, ಚಿಕ್ಕ ಮಗಳಿಗೆ ಬೀಟ್ರೂಟ್ ಚಪಾತಿ ಮಾಡಿದ್ದೆ. ಇದು ನಾವು ಎಲ್ಲರೂ ತಿಂತೀವಿ, ಬಟ್ ನಾವೆಲ್ಲ ಏನು ಮಾಡ್ಕೊಂಡಿದ್ವಿ ಅಂದರೆ ಗೋಧಿ ದೋಸೆ ಮಾಡ್ಕೊಂಡಿದ್ವಿ. ಚಿಕ್ಕ ಮಗಳಿಗೆ ಮಾತ್ರ ಈ ರೀತಿ ಬೀಟ್ರೂಟ್ ಚಪಾತಿ ಮಾಡಿಕೊಟ್ಟಿದ್ದೆ. ತುಂಬಾ ಟೇಸ್ಟಿ ಮತ್ತು ಹೆಲ್ದಿ. ಈ ರೆಸಿಪಿನ ಯಾವಾಗಾದ್ರೂ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಯಾವ ಕೆಲಸ ಮಾಡ್ದೇ ಹೋಗಿದ್ದೆ. ಸೊ ಈಗ ನಾನು ಕಸ ಗುಡಿಸ್ತಾ ಇದ್ದೀನಿ, ತಿಂಡಿಯೆಲ್ಲ ಆಗಿದೆ. ಈಗ 10 ಗಂಟೆಗೆ ನಾನು ಕಸ ಗುಡಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಎಲ್ಲ ಗುಡಿಸಾಗಿತ್ತು, ಈಗ ಸೈಡಲ್ಲೆಲ್ಲ ಇತ್ತಲ್ವ ಅದನ್ನೆಲ್ಲ ಗುಡಿಸ್ತಾ ಇದ್ದೀನಿ. ಸೊ ಡೈಲಿ ಎಲೆಗಳು ಬೀಳ್ತಾನೆ ಇರುತ್ತೆ, ನಿಮಗೆ ಗೊತ್ತಿರೋ ಆಲ್ರೆಡಿ ಎಷ್ಟೊಂದು ವೀಡಿಯೋಸಲ್ಲಿ ನೋಡಿರ್ತೀರ. ಸೊ ಅದನ್ನೆಲ್ಲ ಈಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಎಲೆಗಳು ಈಗ ಆ್ಯಕ್ಚುಲಿ ಪರವಾಗಿಲ್ಲ, ಕಡಿಮೆ ಅನ್ಬೋದು. ಇನ್ನು ಫೆಬ್ರವರಿ ಮಾರ್ಚ್ ಅಂದಾಗಲೆಲ್ಲ ತುಂಬಾ ಬೀಳ್ತಾ ಇರುತ್ತೆ. ಸೊ ಈ ರೀತಿ ಎಷ್ಟೊಂದು ಎಲೆಗಳು ಬೀಳೋದ್ರಿಂದ ಕೆಲವು ಸತಿ ನಂಗೆ ತುಂಬ ಆಗಲ್ಲ ಅನ್ನೋ ದಿನಗಳಲ್ಲಿ 2 ಡೇಸ್ ಒಂದು 2 ದಿನಕ್ಕೊಂದ್ಸರಿ ಈ ರೀತಿ ಗುಡಿಸ್ತಾ ಇರ್ತೀನಿ, ಇಲ್ಲಾಂದರೆ ಡೈಲಿ ಗುಡಿಸ್ತೀನಿ, ಇಲ್ಲ ಕೆಲವು ಸತಿ 3 ದಿನಕ್ಕೊಂದ್ಸತಿ ಗುಡಿಸ್ತೀನಿ. ನೋಡ್ತಾ ಇರ್ಬೋದು ಈ ರೀತಿ ಗುಡಿಸಿ ಹಿಂಗೆ ನೋಡೋಷ್ಟು ಎಷ್ಟೊಂದು ಎಲೆಗಳು ಬಿದ್ದಿರುತ್ತೆ. ಸೊ ನನಗೆ ಇಷ್ಟನೇ ಆ್ಯಕ್ಚುಲಿ ಗುಡಿಸೋದು ಕೆಲವು ಸತಿ, ಬಟ್ ತುಂಬ ಮನೆ ಕೆಲಸ ತುಂಬ ಜಾಸ್ತಿ ಆದಾಗ ಜಾಸ್ತಿ ಸ್ಟ್ರೈನ್ ಮಾಡ್ಕೊಳಕ್ಕೆ ಹೋಗಲ್ಲ, ಈ ಕೆಲಸ ಸ್ಕಿಪ್ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ ನನ್ನ ಕೈಲಾಗುತ್ತೆ ಅಂದರೆ ಬೆಳಗ್ಗೆನೇ ಗುಡಿಸ್ಬಿಡ್ತೀನಿ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಈಗ ಸ್ಯಾಟರ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ನೋಡಿದ್ರಿ ನೀವು, ನಾನು ಇವತ್ತು ಬೆಳಗ್ಗೆ 8:30 ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ರಿಪೋರ್ಟ್ಸ್ ಏನಾಯಿತು ಅಂತ ನಾನು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲೇ, ಶುಗರ್ ಟೆಸ್ಟ್ ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಕೊಟ್ಟು ಬಂದಿದ್ದೀನಿ ಅಂತ, ಶುಗರ್ ಟೆಸ್ಟ್ಗೆ ಮತ್ತು ಹಿಮೋಗ್ಲೋಬಿನ್ ಟೆಸ್ಟ್ಗೆ ಮತ್ತು ಬಿ ಪಿ, ಈ ಮೂರದು ರಿಪೋರ್ಟ್ಸ್ ಬಂದಿದೆ. ಓಕೆ, ತುಂಬ ಸಸ್ಪೆನ್ಸ್ ಏನು ಮಾಡಲ್ಲ, ಕ್ವೈಟ್ ನಾರ್ಮಲ್ಲೇ, ಎಲ್ಲ ನಾರ್ಮಲ್ಲೇ ಇದೆ. ಬಟ್ ಬಿ ಪಿ ಮಾತ್ರ ತುಂಬ ಜಾಸ್ತಿ ಇದೆ. ಸೊ ರಿಪೋರ್ಟ್ ಬಂದಿದೆ, ಅದರಲ್ಲಿ ಹೆಚ್ ಬಿ ಇಟ್ಸ್ ನಾರ್ಮಲ್, ತುಂಬಾ ನಾರ್ಮಲ್ ಇದೆ, 13.3 ಇದೆ. ಸೊ ಇಟ್ಸ್ ಅ ನಾರ್ಮಲ್. ನಾನು ಹೆಚ್ ಪಿ ಒಂದು ಭಯ ಪಟ್ಟಿದ್ದೆ ಗಿಡ್ಡಿನೆಸ್ ಇದೆ, ಶುಗರು ನಾರ್ಮಲ್ ಆಗಿದೆ, ಬಟ್ ಬಿ ಪಿ ಮಾತ್ರ ಸ್ವಲ್ಪ ಹೈ ಇದೆ. ಸೊ ಬಿ ಪಿ ಪ್ರಾಬ್ಲಮ್ ಒಂದು, ಬಟ್ ಏನು ಟ್ಯಾಬ್ಲೆಟ್ಸ್ ಏನು ಕೊಟ್ಟಿಲ್ಲ, ಗಿಡ್ಡಿನೆಸ್ಗೆ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಬಟ್ ಮುಂದೆ ಮಾತ್ರ ನಾನು ಈ ರೀತಿ ಡಯಾಬಿಟಿಕ್ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ಹೇಳಿದ್ದಕ್ಕೆ ಡಾಕ್ಟರು ತುಂಬಾ ಸ್ಟ್ರಿಕ್ಟ್ ಆಗಿರಬೇಕು. ದ ಪ್ರಾಬಬಿಲಿಟಿ ಅಂದರೆ ಎಷ್ಟು ನೀವು ಎಷ್ಟು ಪರ್ಸೆಂಟೇಜ್ ನಿಮಗೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆ್ಯಕ್ಚುಲಿ ನಮ್ಮ ಮಾಮನಿಗೆ ಅಂದರೆ ನಮ್ಮ ಅಮ್ಮ ಅವರ ಅಣ್ಣನಿಗೆ ಅವ್ರಿಗೆಲ್ಲ ಅಟ್ ದ ಏಜ್ ಆಫ್ 30 ಬಂದಿತ್ತು ಅಮ್ಮ ಅವ್ರ ಅಣ್ಣನಿಗೆಲ್ಲ. ಸೊ ಅದನ್ನೆಲ್ಲ ಹಿಸ್ಟ್ರಿ ಎಲ್ಲ ಸ್ವಲ್ಪ ಡಿಸ್ಕಸ್ ಮಾಡಿದ್ಮೇಲೆ ಮೆಡಿಕಲ್ ಹಿಸ್ಟ್ರಿ ನಮ್ಮ ಅಮ್ಮಂದು ಎಲ್ಲ, ಇವ್ರು ನಮ್ಮ ಡ್ಯಾಡಿ ಸೈಡ್ ಅಷ್ಟು ಡಯಾಬಿಟಿಕ್ ಯಾರೂ ಇರಲಿಲ್ಲ.
ಆಯಿತಾ? ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡಾದ್ಮೇಲೆ ಅವರು ಅಷ್ಟೇ ಹೇಳಿದ್ದು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ತುಂಬಾ ಬರೋ ಚಾನ್ಸಸ್ ಇರುತ್ತೆ ಡಯಾಬಿಟಿಸ್ ಎಲ್ಲ, ಈ ರೀತಿ ಹಿಸ್ಟ್ರಿ ಇರೋರು. ಬೆಟರ್ ನೀವು ಚೆನ್ನಾಗಿ ಈಗಲಿಂದನೇ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ, ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರಬೇಕು ಅಂತಲೇ ಹೇಳಿದ್ರು. ಸೊ ಅವರು ಒಂದೊಂದೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಅಂದರೆ ಯಾವ ರೀತಿ ನಿಮಗೆ ಬಯಾಲಜಿ ಟರ್ಮ್ಸೇ ನನಗೆ ಸೈನ್ಸ್ ಟೀಚರ್ ಆಗಿದ್ರಿಂದ ಚೆನ್ನಾಗಿ ಅರ್ಥ ಆಯಿತು. ಬಟ್ ನೀವು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ನಮ್ಮದರಲ್ಲಿ ಪ್ಯಾನ್ಕ್ರಿಯಾಸ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ, ಆಯಿತಾ? ಒಂದು ಏನೋ ಒಂದು ಆರ್ಗನ್ ಅಂತ ತಿಳ್ಕೊಳ್ಳಿ, ಒಂದು ನಾರ್ಮಲ್ ಕಾಮನ್ ಲ್ಯಾಂಗ್ವೇಜಲ್ಲಿ ಒಂದು ಆರ್ಗನ್, ಒಂದು ಪಾರ್ಟ್ ಆಯಿತಾ, ಬಾಡಿ ಪಾರ್ಟ್. ನಾನೀ ಸೌಂಡ್ ತಕ್ಕೂಸೇ ಸೌಂಡ್ ಎಷ್ಟು ಇಟ್ಕೊಂಡಿದ್ದಾರೆ ನೋಡಿ, ಅವ್ರು ಡೋರೆಮೋನ್ ನೋಡ್ತಾ ಇದ್ದಾರೆ ನನ್ನ ಮಕ್ಕಳು, ಆಯಿತಾ? ಒಂದು ಪ್ಯಾನ್ಕ್ರಿಯಾಸ್ ಅಂತ ಒಂದು ಪಾರ್ಟ್ ಆಫ್ ದ ಬಾಡಿ, ಅದು ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ನ ಸೆಕ್ರೀಟ್ ಮಾಡುತ್ತೆ. ಆ ಇನ್ಸುಲಿನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಬ್ಲಡ್ ಗ್ಲೂಕೋಸ್ನ ಕಂಟ್ರೋಲ್ ಮಾಡೋಕ್ಕೆ. ನಾವೀಗಲೇ ನನಗೆ ಆ್ಯಕ್ಚುಲಿ ಇವತ್ತೇ ಗೊತ್ತಾಗಿದ್ದು, ಡಾಕ್ಟರ್ ಅಡ್ವೈಸ್ ಮಾಡಾದ್ಮೇಲೆ ನಾವೀಗಲೇ ಜಾಸ್ತಿ ಫುಡ್ಡು ಜಾಸ್ತಿ ಗ್ಲೂಕೋಸ್ ತಿಂತಾ ಇದ್ದರೆ ಇನ್ಸುಲಿನ್ ಜಾಸ್ತಿ ಜಾಸ್ತಿ ಸೆಕ್ರೀಟ್ ಆಗಿ ನಮಗೆ 60 ಇಯರ್ಸ್ಗೆ ಬರುವಂಥ ಕಾಯಿಲೆ 30 ಇಯರ್ಸ್ಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಆಮೇಲೆ ಎಲ್ಲಿರುತ್ತೆ, ಎಷ್ಟು ಅಂತ ಇನ್ಸುಲಿನ್ ಸೆಕ್ರೀಟ್ ಆಗುತ್ತೆ ಅದು. ಸೊ ಆದಷ್ಟು ಫುಡ್ನ ಪ್ರಮಾಣ ತುಂಬಾ ಕಡಿಮೆ ಇರಬೇಕು, ಎಸ್ಪೆಷಲಿ ಕಾರ್ಬ್ಸ್. ಕಾರ್ಬ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್, ತುಂಬ ಕ್ಯಾಲರೀಸ್ ಇರುವಂಥ ಫುಡ್ನ ತೊಗೋಬಾರ್ದು. ನಿಮ್ಗೆ ಏನೇ ಏಜ್ ಅಥವಾ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು ಅಥವಾ ನೀವು ಕರೆಕ್ಟ್ ವೇಟಲ್ಲಿ ಇದ್ರೂ ಕೂಡ ಕಾರ್ಬೋಹೈಡ್ರೇಟ್ಸ್ ದ ಬೆಸ್ಟ್ ಇದು ಅಂದರೆ ನಿಮ್ಮ ಕ್ಯಾಲರೀಸ್ನ ಕೌಂಟಲ್ಲಿ ಇಟ್ಕೊಂಡು ನೀವು ಫುಡ್ನ ಇಂಟೇಕ್ ಮಾಡಿದ್ರೆ ನೀವು ನಾನು ಕೇಳಿದೆ ಆ್ಯಕ್ಚುಲಿ ಈ ರೀತಿ ನಾನು ಡಯೆಟ್ ಮಾಡೋದ್ರಿಂದ ನನಗೆ ಲೈಫ್ ಲಾಂಗ್ ಬರಲ್ವಾ, ನಾನು ಕರೆಕ್ಟಾಗಿ ಡಯೆಟ್ ಫಾಲೋ ಮಾಡ್ತೀನಿ, ವೇಟ್ನೂ ಅಲ್ಲಿ ಮಾನಿಟರ್ ಕರೆಕ್ಟಾಗಿ ರಿಡ್ಯೂಸ್ ಮಾಡ್ತೀನಿ ನಾನು, ನನಗೆ ಬರಲ್ವಾ ಅಂತ ಕೇಳಿದ್ದಕ್ಕೆ ಅವರು ಒಂದೇ ಹೇಳಿದ್ದು, ಬರಲ್ಲ ಅಂತ 100% ಹೇಳೋಕ್ಕಾಗಲ್ಲ, ಯು ಕ್ಯಾನ್ ಪೋಸ್ಟ್ಪೋನ್. ನನಗೆ ಈಗಲೇ ಒಂದು 35-40 ಬರೋದನ್ನು ನಾನೊಂದು 60-65 ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು, ಇವು ಅದು ಮೆಡಿಕಲ್ ಕಂಡೀಷನ್ದು ಹೇಳಕ್ಕೆ ಬರಲ್ಲ ಅಂತ ಹೇಳಿದ್ರು. ಸೊ ಪ್ಲೀಸ್ ಫ್ರೆಂಡ್ಸ್, ಏನೇ ಇರಲಿ, ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲನೂ ಡಿಪೆಂಡ್ ಆಗುವಂಥದ್ದು ನಿಮ್ಮ ಮೆಂಟಲ್ ಕಂಡೀಷನ್ ಮತ್ತು ನಿಮ್ಮ ಫುಡ್ ನೀವು ಏನು ತೊಗೊಳ್ತೀವಿ ಅಂತ. ಸೊ ಪೀಸ್, ಕಾಮ್, ಪೀಸ್ ಆಫ್ ಮೈಂಡಿಂದ ಇದ್ದು, ಮತ್ತು ಟೈಮ್ ಸರಿಯಾಗಿ ಒಳ್ಳೆ ನ್ಯೂಟ್ರಿಷಿಯಸ್ ಇರುವಂಥ ಫುಡ್ನ ತೊಗೋಬೇಕಾಗತ್ತೆ. ಆಗ್ಲೇ ನೀವು ಕರೆಕ್ಟಾಗಿ ಹೆಲ್ತ್ನ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ. ಅವರು ಇನ್ನೊಂದು ಪಾಯಿಂಟ್ನ ಆ್ಯಡ್ ಮಾಡಿದ್ರು, ತುಂಬಾ ಕೆಟ್ಟದ್ದು ನಮ್ಮ ಲೈಫ್ ಸ್ಟೈಲ್ ಅಂದರೆ ರೀಫೈನ್ಡ್ ಶುಗರ್, ವೈಟ್ ಶುಗರ್ ಇರುತ್ತಲ್ವ ಅದನ್ನು ಫುಲ್ ಅವಾಯ್ಡ್ ಮಾಡಬೇಕು, ಜೊತೆಗೆ ಮೈದಾ. ಈ 3 ವೈಟ್ಸ್ ಯಾವುದ್ಯಾವುದಿದೆ, ಯಾವುದು 3 ವೈಟ್ಸ್ ಅಂತ ಹೇಳ್ತೀನಿ, ಆ್ಯಕ್ಚುಲಿ 4 ಹೇಳಿದ್ರು ಅವರು, 4-5 ಹೇಳಿದ್ರು, ಸರಿ ಲಾಸ್ಟು ಹಂಗೆ ಓಕೆ. ಬಟ್ ಈ 3 ಯಾವುದ್ಯಾವುದು ಅಂದರೆ ಶುಗರ್, ಆಮೇಲೆ ಮೈದಾ, ರೈಸ್, ಸಾಲ್ಟ್, ಮತ್ತು ಹೈಲಿ ಲಿಪಿಡ್ ಅಂದರೆ ಫ್ಯಾಟ್ ಕಂಟೆಂಟ್ ಇರುವಂಥ ಮಿಲ್ಕ್, ಈ 5 ಅವಾಯ್ಡ್ ಮಾಡ್ತಾನೆ ಇರಬೇಕಂದ್ರೆ. ಎಸ್ಪೆಷಲಿ ಶುಗರ್, ಇಟ್ ಈಸ್ ಲೈಕ್ ಅ ಸ್ಲೋ ಪಾಯ್ಸನ್, ನಿಧಾನಕ್ಕೆ ನಮ್ಮ ಬಾಡಿ ಆರ್ಗನ್ಸ್ನೆಲ್ಲ ಡ್ಯಾಮೇಜ್ ಮಾಡ್ತಾ ಬರ್ತಿರುತ್ತೆ. ಸೊ ರೀಸರ್ಚ್ ಕೂಡ ಏನು ಹೇಳುತ್ತೆ ಅಂದರೆ, ಈ ಎಲ್ಲಿ ನಾವು ಏನಾದರೂ ಕೆಲವು ಸತಿ ಆಕ್ಸಿಡೆಂಟ್ಲಿ ಕ್ಯಾನ್ಸರಸ್ ಸೆಲ್ಸ್ ಗ್ರೋತ್ ಆಗ್ತಾ ಇದ್ರು ಕೂಡ, ಈ ಶುಗರ್ ಅನ್ನುವಂಥದ್ದು ಇಟ್ ಈಸ್ ಅ ಫುಡ್ ಫಾರ್ ದ ಕ್ಯಾನ್ಸರ್ ಸೆಲ್ಸ್. ಕ್ಯಾನ್ಸರ್ ಸೆಲ್ ಗ್ರೋ ಆಗ್ತಾ ಇದ್ರು, ಶುಗರ್ ನಾವೇನು ಡೈರೆಕ್ಟಾಗಿ ಶುಗರ್ ತೊಗೋತೀವಿ, ಆ ಕ್ಯಾನ್ಸರ್ ಸೆಲ್ಸ್ಗೆ ಫುಡ್ ಥರ ಆ್ಯಕ್ಟ್ ಮಾಡಿ ಕ್ಯಾನ್ಸರ್ ಇನ್ನು ಬೆಳೆಯೋ ಹಾಗೆ ಮಾಡುತ್ತಂತೆ. ಸೊ ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ, ಮೈದಾ, ವೈಟ್ ರೈಸ್, ತುಂಬ ಫ್ಯಾಟ್ ಇರುವಂಥ ಮಿಲ್ಕ್, ಜೊತೆಗೆ ಸಾಲ್ಟ್, ಇದಿಷ್ಟು ಅವಾಯ್ಡ್ ಮಾಡ್ಕೊತ ಬಂದು, ಅವಾಯ್ಡ್ ಅಂದರೆ ಕಡಿಮೆ ಕಡಿಮೆ, ಸರಿ ಸಾಲ್ಟೂ ವೈಟ್ ರೈಸ್ ಸ್ವಲ್ಪ ಸ್ವಲ್ಪ ಆ ಥರ ತಿನ್ಕೊಂಡ್ರು, ಈ ಶುಗರ್ ಮಾತ್ರ ತುಂಬಾ ಅವಾಯ್ಡ್ ಮಾಡಬೇಕಂತೆ. ನಿಮಗೆ ಅಷ್ಟು ಸ್ವೀಟ್ನರ್ಸ್ ಬೇಕು ಅಂದರೆ ನೀವು ಬೆಲ್ಲ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಡೇಟ್ಸ್ದು ಸಿರಪ್ ಬರುತ್ತಲ್ವ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಇವತ್ತಂತೂ ತುಂಬ ಪ್ರೊಡಕ್ಟಿವ್ ಆಗಿ ಇತ್ತು ಡೇ, ತುಂಬ ಇನ್ಫಾರ್ಮೇಟಿವ್ ಆಗಿ, ನನಗೆ ಅಂತೂ ಲೈಕ್ ಒಂಥರ ರಿಲೀಫ್, ಸರಿ ಏನು ಮೆಡಿಕಲ್ ಇಶ್ಯೂಸ್ ಇಲ್ಲ ಅಂತ. ಬಟ್ ಸ್ವಲ್ಪ ಹೈ ಬಿ ಪಿ ಇದೆ, ಅದನ್ನು ನಾವು ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು, ಸಾಲ್ಟ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು, ಆಯಿಲಿ ಫುಡ್ನೆಲ್ಲ ಕಂಟ್ರೋಲಲ್ಲಿಟ್ಟು ಹೇಗೂ ಕಂಟ್ರೋಲ್ ಮಾಡ್ಕೋಬೋದು. ಸೊ ಆ ರೀತಿ ಇದೆ ಕಂಡೀಷನ್ಸು. ಆದಷ್ಟು ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ತಿನ್ನೋ ಫುಡ್ನ ಕರೆಕ್ಟಾಗಿ ಮಾನಿಟರ್ ಮಾಡಿ, ನಿಮ್ಮ ಪ್ಲೇಟಲ್ಲಿ ತುಂಬ ವೆಜಿಟೇಬಲ್ಸ್ ಇರೋ ಹಾಗೆ ಕನ್ಸಿಡರ್ ಮಾಡಿ,
ತುಂಬ ಪ್ರೋಟೀನ್ಸ್ ಇರಬೇಕು, ಕಾಳುಗಳು ವೆಜಿಟೇಬಲ್ಸ್ ಅದನ್ನೆಲ್ಲ ಜಾಸ್ತಿ ಇರೋ ಹಾಗೆ ನೋಡ್ಕೊಳ್ಳಿ. ಈ ರೈಸು ಸ್ವೀಟ್ಸ್ಗಳು ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋಕ್ಕೆ ನೋಡ್ಕೊಳ್ಳಿ. ಸೊ ಈ ರೀತಿ ಇದೆ ನನ್ನ ಮೆಡಿಕಲ್ ರಿಪೋರ್ಟ್. ಒಂಥರ ರಿಲೀಫ್, ಬಟ್ ಇನ್ಮೇಲೆ ಕರೆಕ್ಟಾಗಿ ಇದು ಮಾಡ್ಕೊಂಡಿದ್ದೀನಿ. ಡಯಟ್ ಇನ್ನೂ ಸ್ಟ್ರಿಕ್ಟಾಗಿ ಮಾಡಬೇಕು, ಮಾಡ್ತಾ ಇದೆ, ಇನ್ನೂ ಸ್ಟ್ರಿಕ್ಟಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರಿ, ಬನ್ನಿ, ಈಗ ನನ್ನ ಮುಂದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಸಂಜೆ ವಿಪರೀತ ಮಳೆ ಅಂದರೆ ಮಳೆ. ನಾನು 3-4 ಬೆಡ್ಶೀಟ್ಸ್ ಎಲ್ಲ ಒಗ್ದಾಕಿದ್ದೆ. ಸೊ ನೋಡಿದ್ರೆ ಇಷ್ಟೊಂದು ಮಳೆ ಆಗೋಗಿದೆ, ಸಿಕ್ಕಾಬಟ್ಟೆ ಮಳೆ ಬಂತು ಇವತ್ತು. ಇನ್ನು ಸಂಜೆ ಅರೌಂಡ್ 4:00 5:00 ತುಂಬಾ ಮಳೆ ಬರ್ತಾ ಇತ್ತು. ಸೊ ಇದು ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಇದು ಗೋಧಿ ದೋಸೆ. ಬೆಳಗ್ಗೆ ಮಾಡಿದ್ದು ವೀಡಿಯೋ ಇದು. ಸೊ ಈ ಗೋಧಿ ದೋಸೆ ತುಂಬಾ ಸಾಫ್ಟಾಗಿ ನೋಡಿ ಎಷ್ಟು ತೂತ್ ತೂತಾಗಿ ಬಂದಿದೆ. ನಾನು ಯಾವಾಗಾದ್ರೂ ರೆಸಿಪಿ ಶೇರ್ ಮಾಡ್ತೀನಿ. ಸಿಂಪಲ್ ಮೂರು ಇಂಗ್ರೀಡಿಯೆಂಟ್ ಅಷ್ಟೇ ಇದಕ್ಕೆ ಹಾಕುವಂಥದ್ದು, ಬಟ್ ಸ್ವಲ್ಪ ಟೆಕ್ನಿಕ್ ಇದೆ. ಇದು ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ಕೋಬೇಕು, ಇದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಕಲಿಸೋ ರೀತಿ, ನಾವು ಹಾಕೋ ರೀತಿ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಒಂದು ಟ್ರಿಕ್ ಯೂಸ್ ಮಾಡಿದ್ರೆ ನಿಮ್ಮ ಗೋಧಿ ದೋಸೆನೂ ತುಂಬ ಸಾಫ್ಟಾಗಿ ತುಂಬ ತೂತ್ ತೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಒಳ್ಳೆ ಕಲರ್ ಬಂದಿದೆ. ಮಾಮೂಲಿ ಆಶೀರ್ವಾದ್ ಗೋಧಿ ಹಿಟ್ಟಿಂದನೇ ಮಾಡಿರೋವಂಥದ್ದು, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಗೋಧಿ ದೋಸೆ. ಇದ್ರ ಜೊತೆಗೆ ನಾನು ಚಟ್ನಿ ಸರ್ವ್ ಮಾಡಿದ್ದೆ. ಮಧ್ಯಾಹ್ನಕ್ಕೂ ಸ್ವಲ್ಪ ಇದೇನೇ ಆಗೋಯಿತು, ಸ್ವಲ್ಪ ಹಿಟ್ಟಿತ್ತು ಅಂತ ಮಧ್ಯಾಹ್ನಕ್ಕೂ ಇದೇ ಹಾಕ್ಕೊಂಡ್ವಿ ನಾವು. ನೋಡಿ, ನಾನು ಈಗ ನನ್ನ ಮಗಳಿಗೆ ಸರ್ವ್ ಮಾಡ್ತಾ ಇದ್ದೀನಿ ಗೋಧಿ ದೋಸೆ. ಮತ್ತು ಇದು ಇವಳು ಕಾರ್ನರ್ಲಿರುವಂಥ ಕಾಫಿ ಕಪ್ನ ತೊಗೊಂಡು ಆಟಾಡಿಸ್ತಾ ಇದ್ಲು, ನಾನು ಕೊಡಲ್ಲ ಅಂತ. ಚಿಕ್ಕ ಮಗಳು ಅದು ಮೊದಲೇ ಪಿಂಗಾಣಿದ್ದು, ಸೆರಾಮಿಕ್ಕು ಎಲ್ಲಿ ಒಡ್ದಾಕ್ತಾಳೋ ಅಂತ ಟೆನ್ಷನ್ ಆಗ್ತಿತ್ತು. ಬಟ್ ಆಮೇಲೆ ಈ ರೀತಿ ತರಲೆ, ಚಿಕ್ಕ ಪುಟ್ಟ ತರಲೆಗಳು ಮಾಡ್ತಾನೇ ಇರ್ತಾಳೆ ಅವಳು. ಸೊ ಅವ್ರಿಗೆಲ್ಲ ಗೋಧಿ ದೋಸೆ ಹಾಕ್ಕೊಟ್ಟಿದ್ದೆ. ನಾನು ಬ್ರೌನ್ ರೈಸ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಇವತ್ತೇನಾಯಿತು ಅಂದರೆ ಬೈ ಮಿಸ್ಟೇಕ್ಲಿ ಇದು ಚೆನ್ನಾಗಾಗಿದ್ದು. ನಾನು ನೀರು ಕಡಿಮೆ ಇಟ್ಬಿಟ್ಟಿದ್ದೆ. ಆ್ಯಕ್ಚುಲಿ ಬ್ರೌನ್ ರೈಸ್ಗೆ ನೀರು ಜಾಸ್ತಿ ಹಿಡಿಯುತ್ತೆ. ನಾನು ಸ್ವಲ್ಪ ನೀರು ಕಡಿಮೆ ಆಗೋಗಿದೆ ನೋಡೋಣ ಉದುದ್ರಾಗಲಿ ಅಂದರೆ. ನೋಡಿದ್ರೆ ಇದು ಅದು ಅಕ್ಕಿ ಥರನೇ ಇತ್ತು. ಅದಾದಮೇಲೆ ಸ್ವಲ್ಪ ನೀರು ಚುಮುಕ್ಸಿ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಸೊ ಲೋ ಫ್ಲೇಮಲ್ಲಿ ಒಂದು 5-10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಆಮೇಲೆ ಒಂದು 5 ಮಿನಿಟ್ಸ್ಗೆ ಈ ರೀತಿ ಉದುದ್ರಾಗಿದೆ. ಯೂಶಲಿ ನಂದು ಮುದ್ದೆ ಥರ ಆಗೋಗ್ತಿತ್ತು, ಇವತ್ತು ಈ ಮೆಥಡಲ್ಲಿ ಮಾಡಿದೆ, ಸ್ವಲ್ಪ ಉದುದ್ರಾಗಿ ಚೆನ್ನಾಗಾಗಿದೆ. ನೋಡಿ, ಈಗ ಈ ಹಾಲು ಒಡೆದೋಗಿದೆ. ಆಲ್ಮೋಸ್ಟ್ ಒಂದು 1/4 ಲೀಟರಷ್ಟು ಹಾಲಿದು. ಏನಾಯಿತು ಅಂದರೆ ರಾತ್ರಿ ನಾನು ಫ್ರಿಡ್ಜಲ್ಲಿ ಇಡೋದನ್ನು ಮರ್ತೋಯ್ತು. ಇದು ಸ್ವಲ್ಪ ಹಾಲು ಜಾಸ್ತಿನೇ ಮಿಕ್ಕಿತ್ತು, ಬಟ್ ಫ್ರಿಡ್ಜಲ್ಲಿ ಇಡೋದು ಮರ್ತೋಗಿರೋದ್ರಿಂದ ಹಾಲು ಒಡೆದೋಗಿದೆ. ಬಟ್ ಇದು ಚೆನ್ನಾಗಿ ಕಾದಿದೆ, ಚೆನ್ನಾಗಿ ಕಾದಿರೋ ಹಾಲು ಒಡೆದೋಗಿರುವಂಥದ್ದು. ಸೊ ಈ ರೀತಿ ನಿಮ್ಮನೆಯಲ್ಲೂ ಆದಾಗ ನೀವು ಅದನ್ನು, ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ನಾನ್ ಸ್ಟಿಕ್ ಪ್ಯಾನ್ಗೆ ಅದನ್ನು ಹಾಕಿ ಸ್ವಲ್ಪ ಕುದಿಸಿದ್ದೀನಿ. ಬಾಯ್ಲಿಂಗ್ ಬರೋವರೆಗೂ ಸ್ವಲ್ಪ ಕುದಿಸಾದ ಮೇಲೆ ನಾನು ವಿನಿಗರ್ ಹಾಕಿದ್ದೀನಿ. ನೋಡಿ, 1 ಟೇಬಲ್ 1.5 ಟೇಬಲ್ ಸ್ಪೂನಷ್ಟು ವಿನಿಗರ್ ಹಾಕಿ ಚೆನ್ನಾಗಿ ಅದನ್ನು ಸ್ಟಿರ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಹಾಲು ಕಂಪ್ಲೀಟಾಗಿ ಒಡಿಲಿ ಅಂತ ಚೆನ್ನಾಗಿ ಸ್ಟಿರ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾವು ಕೋಯಾ, ಫ್ರೆಶ್ಶಾಗಿ ಕೋವಾ ಅಥವಾ ಕೋಯಾ ಏನೋ ಅಂತಾರಲ್ವ, ಕೋವಾನ ತೆಗಿಯೋ ಪ್ರಾಸೆಸ್ ಇದು. ಇಲ್ಲಿ ನೋಡಿ, ನೀರು ಮತ್ತು ಆ ಕೋವಾ ಇದೆಯಲ್ಲ, ಪನ್ನೀರ್ ಇದೆಯಲ್ಲ, ಅದು ಸಪ್ರೇಟ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಇನ್ನೂ ಅದು ಜಾಸ್ತಿ ಹಾಲು ಹೊಡಿತಾ ಇದೆ. ಈ ರೀತಿ ಕಲಿಸ್ತಾನೆ ಇರಬೇಕು, ಇಲ್ಲ ನಿಮಗೆ ಇನ್ನೂ ಕಡಿಮೆ ಬೀಳ್ತು, ವಿನಿಗರ್ ಕಡಿಮೆ ಬೀಳ್ತು ಅಂದರೆ ನೀವು ಇನ್ನೊಂದು ಸ್ವಲ್ಪ ವಿನಿಗರ್ ಹಾಕ್ಕೋಬೋದು. ನಾನು ಇನ್ನೊಂದು ಸರಿ ಕೂಡ ವಿನಿಗರ್ ಹಾಕ್ತಾ ಇದ್ದೀನಿ. ಈಗ ಇನ್ನು ಸ್ವಲ್ಪ, ಇನ್ನೊಂದು 1/4 ಟೀಸ್ಪೂನಷ್ಟು ವಿನಿಗರ್ ಹಾಕಿದ್ದೀನಿ. ನೋಡಿ, ಇದು ಸಿಂಥೆಟಿಕ್ ವಿನಿಗರು. ಜಸ್ಟ್ ಇದೇನಿಲ್ಲ ಪ್ರಾಸೆಸ್ಸು, ಹಾಲು ಒಡೆಯೋ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಈ ರೀತಿ ಹೊಡ್ಕೊಂಡು
ಹಾಲೆಲ್ಲ ಕಂಪ್ಲೀಟಾಗಿ ನೀಟಾಗಿ ಹೊಡ್ಕೋಬೇಕು. ನೋಡಿ ಈಗ ಕಂಪ್ಲೀಟಾಗಿ ಹೊಡೆದೋಗಿದೆ, ನೀವು ನೋಡ್ತಾ ಇರ್ಬೋದು. ನೀರು ಸಪ್ರೇಟ್ ಆಗಿದೆ, ಪನ್ನೀರ್ ಅದೇನಿದೆ ಅದು ಸಪ್ರೇಟ್ ಆಗಿದೆ. ಈ ರೀತಿ ಕಲಿಸ್ತಾನೇ ಇರಬೇಕು ನೋಡಿ, ಈ ರೀತಿ ಕಲಿಸ್ತಾ ಇರಬೇಕು. ಇಲ್ಲಾಂದರೆ ತಳ ಹತ್ತೋ, ಆಲ್ರೆಡಿ ಒಡೆದೋಗಿದೆ ಅಲ್ವಾ, ತಳ ಹತ್ತೋ ಚಾನ್ಸಸ್ ಇರುತ್ತೆ, ಅಂಟ್ಕೊಬಿಡುತ್ತೆ ತಳಕ್ಕೇ. ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡ್ತಾ ಹಾಲನ್ನ ಕಂಪ್ಲೀಟಾಗಿ ಹೊಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ನಾನು ಹತ್ತಿರದಿಂದ ತೋರಿಸ್ತೀನಿ ರೀ. ನೋಡಿ ಈ ರೀತಿ, ಈಗ ನೋಡಿ ಎಷ್ಟು ನೀಟಾಗಿ ಹೊಡಿತಾ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅದು ಎಲ್ಲ ಬಿರುಕಲು ಬಿರುಕಲು ಬಿಟ್ಕೊಳ್ತಾ ಇದೆ, ನೋಡ್ತಾ ಇದ್ದೀರಾ. ಸೊ ನಿಮಗೆ ಗೊತ್ತಾಗಲಿ ಅಂತಲೇ ನಾವು ವಿನಿಗರ್ ಹಾಕಿದ್ರೆ ಇನ್ನೂ ನೀಟಾಗಿ ಅದೆಲ್ಲ ಹಾಲಿನ ಪನ್ನೀರ್ ಇದೆಯಲ್ಲ ಅದು ಮತ್ತು ನೀರು ಎಲ್ಲ ಸಪ್ರೇಟ್ ಆಗುತ್ತೆ. ಅದಕ್ಕೆ ನಾನು ಹತ್ತಿರದಿಂದ ತೋರಿಸಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ. ನೋಡಿ ಚೆನ್ನಾಗಿ ಕುದಿತಾ ಇದೆ, ಕುದಿರೋ ಬೇಕಾದ್ರೆ ತಣ್ಣಗಾಗಿರುವಂತಹ ಹಾಲಿಗೆ ಹಾಕೋಬಾರ್ದು, ಅದು ವೆರಿ ಇಂಪಾರ್ಟೆಂಟ್. ಅದು ಫಸ್ಟು ಹೊಡೆದೋಗಿರೋ ಹಾಲನ್ನ ಚೆನ್ನಾಗಿ ಕುದಿ ಬರೆಸ್ಬೇಕು. ಕುದಿ ಬಂದಿರುವ ಹೊಡೆದಿರೋ ಹಾಲಿಗೆ ವಿನಿಗರ್, ಅಥವಾ ನಿಮ್ಮ ಹತ್ರ ವಿನಿಗರ್ ಇಲ್ಲ ಅಂದರೆ ನಿಂಬೆ ರಸನೂ ಹಾಕ್ಕೋಬೋದು. ಸೊ ಈಗ ನೋಡಿ ಚೆನ್ನಾಗಿ ಕುದಿತಾ ಇದೆ, ಈ ರೀತಿ ಕುದಿಬೇಕು. ವಿನಿಗರ್ ಆದಮೇಲೂ ಕೂಡ, ಹಾಕಿದ್ಮೇಲೂ ಕೂಡ ನಾನು ಕುದಿಸ್ತಾ ಇದ್ದೀನಿ. ಈ ರೀತಿ ಬಂದಾದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಈಗ ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ, ನೀರು ಸಪ್ರೇಟಾಗಿ ಹೋಗಿದೆ ಮತ್ತು ಪನ್ನೀರ್ ಏನಿದೆಯಲ್ಲ ಅದು ಸಪ್ರೇಟಾಗಿ ಹೋಗಿದೆ. ಈ ರೀತಿ ಬರಬೇಕು. ಬಟ್ ನೆನಪಿರಲಿ, ತುಂಬ ಎರಡು ದಿನ ಇಟ್ಟು ಮೂರು ದಿನ ಇಟ್ಟು ಕೆಲವು ಸತಿ ಹಾಲು ಒಡೆದೋಗುತ್ತೆ. ಆ ರೀತಿ ಆದಾಗೂ ನೀವು ಈ ಸ್ವೀಟ್ ಮಾಡೋಕ್ಕಾಗಲ್ಲ. ಕೆಲವು ಸತಿ ನಾನು ಮಾಡಿರೋ ತಪ್ಪು ಥರ, ಹಾಲು ಫ್ರಿಜ್ಜಲ್ಲಿ ಇಡೋದು ಮರ್ತೋಯ್ತು, ಅಥವಾ ಪಾತ್ರೆ ಸರಿಯಾಗಿ ಸ್ವಲ್ಪ ಉಳಿ ಅಂಶ ಏನಾದರೂ ಪಾತ್ರೆಯಲ್ಲಿದ್ದರೆ. ಸೊ ಆ ರೀತಿ ಕಂಡೀಷನಲ್ಲಿ ನೀವು ಸುಮಾರು ಸತಿ ಹಾಲು ಹೊಡಿತಾ ಇರುತ್ತೆ, ಆ ಕಂಡೀಷನಲ್ಲಿ ನೀವು ಈ ರೀತಿ ಮಾಡ್ಕೋಬೋದು. ಹಾಲು ಕಂಪ್ಲೀಟಾಗಿ ಹೊಡೆದ್ಮೇಲೆ ನಾನು ಅದನ್ನು ಒಂದು ಮಸ್ಲಿನ್ ಕ್ಲಾತ್ ಅಥವಾ ಕರ್ಚೀಫಲ್ಲಿ ಈ ರೀತಿ ಸೋದಿಸ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ನೀಟಾಗಿರೋಂಥ ಬಟ್ಟೆಯಲ್ಲಿ ಸೋದಿಸ್ಕೊಳ್ಳಿ, ಕಂಪ್ಲೀಟಾಗಿ ಸೋದಿಸ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಈ ರೀತಿ ಇಟ್ಬಿಟ್ಟು ನೀವು ಒಂದು ಮುಕ್ಕಾಲು ಗಂಟೆ ಅಥವಾ ಒನ್ ಅವರ್ ಈ ರೀತಿ ಇಟ್ಬಿಟ್ರೆ ನೀರೆಲ್ಲ ಚೆನ್ನಾಗಿ ಇಳಿದಿರುತ್ತೆ. ನೋಡಿ ನಾನು ಒಂದು ಸೋಸೋ ಪಾತ್ರೆ ಇಟ್ಟು ಅದ್ರ ಕೆಳಗಡೆ ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ಬಟ್ಟೆ ಹಾಕಿರುವಂಥದ್ದು ನೋಡಿ ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ ನಾನು. ಮಾಮೂಲಿ ರಸಗುಲ್ಲ ಪನ್ನೀರ್ ಎಲ್ಲ ಮಾಡಬೇಕಾದ್ರೆ ಯಾವ ರೀತಿ ನಾವು ಮಾಡ್ತೀವಿ ಅದೇ ಥರ ಇಲ್ಲಿನೂ ಮಾಡಿರೋವಂಥದ್ದು ನೋಡಿ. ಈ ರೀತಿ ಮಿಕ್ಸ್ ಮಾಡಿ ಆ ನೀರಿನ ಅಂಶ ಕಂಪ್ಲೀಟಾಗಿ ತೆಗೆದುಬಿಡಬೇಕು, ಇಲ್ಲಾಂದರೆ ನಿಮಗೆ ಸ್ವೀಟ್ ಮಾಡೋದು ಕಷ್ಟ. ಕೋವಾ ಈಸಿಯಾಗಿ ಬರಲ್ಲ, ಅದು ತುಂಬ ಬೇಯಿಸ್ಬೇಕಾಗತ್ತೆ, ಅಥವಾ ಬೇಯಿಸಿದ್ರೂ ಸುಮಾರು ಸತಿ ನೀರು ಹೊರಟೋಗಲ್ಲ ಅದು. ಸೊ ಒಂದು ಮುಕ್ಕಾಲು ಗಂಟೆ ಟೈಮ್ ಈ ರೀತಿ ಬಿಟ್ಬಿಡಿ. ನೀಟಾಗಿ ಹಾಲು ಒಡೆದಿದ್ರೆ ಮಾತ್ರ ತುಂಬನೇ ನೋಡಿ ಎಷ್ಟೊಂದು ಪನ್ನೀರ್ ಬಂದಿದೆ. ಇದಕ್ಕೆ ಚೆನ್ನ ಅಂತಲೂ ಹೇಳ್ತಾರೆ, ಪನ್ನೀರ್ ಮುಂದೆ ಟೈಟಾಗಿ ಕಟ್ಟಿದ್ರೆ ಇದೇ ಪನ್ನೀರ್ ಆಗೋಗುತ್ತೆ. ಸೊ ಚೆನ್ನ ಅಂತ ಹೇಳ್ತಾರೆ, ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಈಗ. ಸೊ ಅದನ್ನೆಲ್ಲ ನಾನು ನೀರನ್ನೆಲ್ಲ ತೆಗಿತಾ ಇದ್ದೀನಿ, ಒಂದು ಮುಕ್ಕಾಲು ಗಂಟೆ ಹಾಗೆ ಬಿಟ್ಟಿದ್ದೀನಿ. ಸೊ ಮುಕ್ಕಾಲು ಗಂಟೆ ಆದಮೇಲೆ ಮತ್ತೆ ತೊಳಿತಾ ಇದ್ದೀನಿ ನಾನು. ಇದನ್ನು ನೀವು ಬೇಕಾದ್ರೆ ಸ್ಟಾರ್ಟಿಂಗೇ ಮಾಡ್ಕೋಬೋದು, ಸೋದಿಸೋಕ್ಕೆ ಮುಂದೆನೆ ಎರಡು ಮೂರು ಸತಿ ತೊಳ್ಕೋಬೋದು, ಅದೇ ಆ್ಯಕ್ಚುಲಿ ಕರೆಕ್ಟ್ ಮೆಥಡು. ನಾನು ತೊಳೆಯೋದು ಮರ್ತೋಯ್ತು, ಅದಕ್ಕೆ ಲಾಸ್ಟಲ್ಲಿ ತೊಳೆದು ಮತ್ತೆ ಅರ್ಧ ಗಂಟೆ ನಾನು ಇಟ್ಟೆ ಅದು ನೀರೆಲ್ಲ ಹೋಗಲಿ ಅಂತ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಈ ನೀರನ್ನ ಎಸೆಯೋಕ್ಕೆ ಹೋಗಬೇಡಿ, ಇದು ವೆರಿ ರಿಚ್ ಇನ್ ಪ್ರೋಟೀನ್, ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಸೊ ಆದ್ದರಿಂದ ನೀವು ಚಪಾತಿಗೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅದರಲ್ಲಿ ಸ್ವಲ್ಪ ಉಳಿ ಅಂಶ ಇರುತ್ತೆ. ನೋಡಿ ಎಷ್ಟು ಡ್ರೈ ಆಗಿದೆ, ತೊಳೆದು ನಾನು ಮತ್ತೆ ಅರ್ಧ ಗಂಟೆ ಇಟ್ಟಿದ್ದೆ. ಎರಡು ಸತಿ ತೊಳೀರಿ, ಯಾಕೆಂದರೆ ನಾವು ಸ್ವೀಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ವಿನಿಗರ್ ಉಳಿಯ ಅಂಶ ಇರುತ್ತೆ, ಅದನ್ನು ಎರಡು ಮೂರು ಸತಿ ತೊಳೀರಿ. ಸೊ ಸೋದಿಸ್ತೀವಲ್ವ, ನೀವು ಆಗಲೇ ತೊಳೆದ್ಬಿಡಿ, ನನಗೆ ಮರ್ತೋಯ್ತು ತೊಳೆಯೋದು, ನಾನು ಅದಕ್ಕೆ ಆಮೇಲೆ ತೊಳೆದಿದ್ದಿದ್ದು. ನೀವು ಫಸ್ಟೇ ತೊಳೀರಿ, ಅದು ಕರೆಕ್ಟ್ ಸ್ಟೆಪ್ಪು. ಈಗ ಎಕ್ಸ್ಟ್ರಾ ಏನಾದರೂ ಇನ್ನೂ ನೀರಿದೆ ಅಂತ ನಾನು ಇದು ಈ ರೀತಿ ಹಿಂಡ್ತಾ ಇದ್ದೀನಿ. ಬಟ್ ಜಾಸ್ತಿ ಹಿಂಡಕ್ಕೆ ಹೋಗಬೇಡಿ, ಅದೂ ನಿಮ್ಮ ಕೋವಾ ಗಟ್ಟಿಯಾಗಿ ಹೋಗುತ್ತೆ. ಮಾತ್ರ ನೀರು ಮಾತ್ರ ಎಸಿಬೇಡಿ ಚಪಾತಿಗೆ, ಇಲ್ಲ ಯಾವುದಾದ್ರೂ ಕರೀಸ್ಗೆ ಯೂಸ್ ಮಾಡಿ, ತುಂಬಾ ನ್ಯೂಟ್ರಿಯಂಟ್ ಇರುವಂಥದ್ದು. ಸೊ ನಾನು ಅದೇ ನಾನ್ ಸ್ಟಿಕ್ ಪ್ಯಾನಲ್ಲಿ ಅದು ನೀಟಾಗಿ ತೊಳ್ಕೊಂಡು ಈಗ ನಾನು ಅದೇನು ಕೋವಾ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಜಸ್ಟ್ ಈಗ ಒಂದು ಟೀ ಸ್ಪೂನಷ್ಟು, ಜಾಸ್ತಿ ತುಪ್ಪ ಹಾಕೋಕೆ ಹೋಗ್ಬಿಡಿ, ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿ, ನೆನ್ಪಿಟ್ಕೊಳ್ಳಿ ನೀವು ಇದೆಲ್ಲ ಪ್ರೋಸೆಸ್ ಒಂದು ಎರಡು ನಿಮಿಷದಲ್ಲಿ ಮುಗಿಸ್ಬಿಡ್ಬೇಕು. ಸೊ ನೋಡಿ ಒಂದು ತುಪ್ಪ ಹಾಕಿ ಒಂದು ಅರ್ಧ ನಿಮಿಷ ಈ ರೀತಿ ಸೌಟ್ ಅಲ್ಲಾಡಿಸಿ ಈಗ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ, ತುಂಬ ಕಡಿಮೆ ಆಗೋಯಿತು ಎರಡು ಟೇಬಲ್ ಸ್ಪೂನು. ಇಷ್ಟು ಕ್ವಾಂಟಿಟಿ ಗೊತ್ತಾಗಲ್ಲ ಕೆಲವು ಸತಿ ಸಕ್ಕರೆ ಎಷ್ಟು ಬೇಕಾಗುತ್ತೆ ಅಂತ. ನೀವು ಟೇಸ್ಟ್ ನೋಡಿಕೊಂಡು ನಿಮ್ಮ ಟೇಸ್ಟ್ ಪ್ರಕಾರ ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ನೆನ್ಪಿಟ್ಕೊಳ್ಳಿ ಪನ್ನೀರ್ ಏನು ಬಂದಿದೆ, ಚೆನ್ನಾಗಿ ಏನು ಬಂದಿದೆ,
ಇದನ್ನು ಓವರ್ ಕುಕ್ ಮಾಡಿದ್ರೆ ಕೋಬ ಅನ್ನೋದು ತುಂಬ ರಬ್ಬರ್ ಥರ ಆಗೋಗುತ್ತೆ. ಸೊ 2 ನಿಮಿಷ ಅಷ್ಟೇ ಗ್ಯಾಸ್ ಸ್ಟೌವ್ ಮೇಲೆ ಇರಬೇಕಾಗಿರುತ್ತೆ. ಇದು 1/2 ನಿಮಿಷ ತುಪ್ಪದಲ್ಲಿ ಬೇಯಿಸಿ ಆಮೇಲೆ ಶುಗರ್ ಹಾಕಿ ಇನ್ನೊಂದು 1 ನಿಮಿಷ ಸುಮ್ಮನೆ ಆ ರೀತಿ ಸೌಟ್ ಮಾಡ್ತಾ ಇರಿ. ಅಷ್ಟೇ ಪ್ರಾಸೆಸ್ ಇದು. ಅಷ್ಟರಲ್ಲೇ ನಿಮ್ಮ ಕೋವ ರೆಡಿ ಆಗುತ್ತೆ. ನೋಡಿ, ನಾನು ಇನ್ನೂ 2 ಸ್ಪೂನ್ ಈಗ ಸಕ್ಕರೆ ಹಾಕಿದ್ದೀನಿ. ನಂಗೆ ತುಂಬಾ ಸಕ್ಕರೆ ಕಡಿಮೆ ಅನಿಸ್ತು. ಸೊ ಸಕ್ಕರೆ ಹಾಕಿ 1 ನಿಮಿಷ ಅಷ್ಟೇ ಸುಮ್ಮನೆ ಈ ರೀತಿ ಸೌಟ್ ಅಲ್ಲಾಡಿಸಿದ್ದೀನಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ 1.5 ನಿಮಿಷ ಆದಮೇಲೆ ಈಗ ಆಚೆಯವ್ರದ್ದು ಬಾದಾಮ್ ಪೌಡರ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಇದನ್ನು ಹಾಕೋಬೋದು ಅಥವಾ ಯಾವುದಾದ್ರೂ ಬೇರೆ ಬಾದಾಮ್ ಪೌಡರ್ ಹಾಕೋಬೋದು. ಇಲ್ಲಾಂದರೆ ಮಿಲ್ಕ್ ಪೌಡರ್ ಇದ್ದರೆ ನಿಮಗೆ ದೂತ್ ಪೇಡ ಟೇಸ್ಟೇ ಬರುತ್ತೆ. ಮಿಲ್ಕ್ ಪೌಡರ್ ಹಾಕ್ಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ. ನನ್ನ ಹತ್ರ ಮಿಲ್ಕ್ ಪೌಡರ್ ಇರಲಿಲ್ಲ, ಅದಕ್ಕೆ ಬಾದಾಮ್ ಪೌಡರ್ ಹಾಕ್ತಾ ಇದ್ದೀನಿ. ಇದು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಕದೇ ಇದ್ರೂ ಪರವಾಗಿಲ್ಲ, ಸಕ್ಕರೆ ತುಪ್ಪ ಹಾಕ್ಕೊಂಡು ಕೋವ ಮಾಡ್ಕೋಬೋದು. ಈ ಬಾದಾಮ್ ಪೌಡ್ರ್ ಹಾಕೋದ್ರಿಂದ ಒಂದು ಅಡಿಷ್ನಲ್ ಟೇಸ್ಟ್ ಬರುತ್ತೆ. ಸೊ ಇಷ್ಟೇ 2 ನಿಮಿಷ ಅಷ್ಟೇ ನೀವು ಗ್ಯಾಸ್ ಮೇಲೆ ಇಡಬೇಕಾಗಿರೋದು. ಇಷ್ಟು ಮಾಡಿ ಆಫ್ ಮಾಡಿಬಿಡಿ ಅಷ್ಟೇ. ಸೊ ನಿಮ್ಮ ಕೋವ ರೆಡಿ ಆಗುತ್ತೆ. ಸೊ ಈಗ ಕೋವ ರೆಡಿ ಆಗಿದೆ, ಅದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟು ಈಸಿ ಅಂತ. ನಿಮಗೆ ಟೈಮ್ ಹಿಡಿಯೋಂಥದ್ದು ಏನೂ ಇಲ್ಲ. ಜಸ್ಟ್ ಹಾಲು ಹೊಡಿರಿ, ಫಿಲ್ಟರ್ ಮಾಡಿ, ತೊಳೆದು ಫಿಲ್ಟರ್ ಮಾಡಿ ಆಮೇಲೆ 2 ನಿಮಿಷ ಸ್ಟವ್ ಮೇಲೆ ಬೇಯಿಸ್ಬೇಕು. ಅಷ್ಟೇ ಪ್ರಾಸೆಸ್ಸು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಈಗ ಆಲ್ರೆಡಿ ಸಂಜೆ ಆಗೋಗಿದೆ, ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಚಾನೆಲ್ನ ಮರಿಬೇಡಿ. ಇನ್ನಷ್ಟು ಒಂದು ಹೊಸ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.